ಮೊದಲ ಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಸ್ನೇಹಿತರೆ, ಅನೇಕರಿಗೆ ಅನೇಕ ಸಮಸ್ಯೆಗಳಿದ್ದೇ ಇರುತ್ತೆ. ಸಮಸ್ಯೆ ಬಂತು ಅಂದರೆ ಜೀವನ ಹೊಟ್ಟೋಗುತ್ತಾ? ಹೋಗುವಂಥ ಜೀವನ ಯಾರೂ ತಡೆಯೋಕ್ಕಾಗಲ್ಲ, ಅದು ಬೇರೆ ಮಾತು. ಆದರೆ ಭಯ ಜಾಸ್ತಿ ಪಡ್ತೀವಿ. ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಅಡಿಗೆ ಮೇಲಿರತಕ್ಕಂಥ ಹಿತ್ಲರಿರತಕ್ಕಂಥ ಗಾಢವಾದ ಗಹನವಾದ ಅನೇಕ ವಿಚಾರಗಳು ಸರಳ ವಸ್ತುಗಳು ಮನೆ ಮದ್ದಾಗಿ ಪರಿವರ್ತಿತವಾದಾಗ ಎಷ್ಟೆಲ್ಲ ನಮಗೆ ಅನುಕೂಲ ಆಗುತ್ತೆ ಅಂತಕಂತದನ್ನ ಈ ವಾಹಿನಿಯ ಮುಖಾಂತರ ಇನ್ನು ಮುಂದೆ ಅನೇಕ ಸಂಚಿಕೆಗಳಲ್ಲಿ ನೀವು ತಿಳ್ಕೊಳ್ಳಬಹುದು ಅಂತಕಂತದ್ದು ನನ್ನ ಪ್ರಸ್ತಾವನೆ. ಸೌಂದರ್ಯ ಪ್ರಜ್ಞೆ ಇರಬಹುದು, ಆಂತರಿಕ ಆರೋಗ್ಯ ಪ್ರಜ್ಞೆ ಇರಬಹುದು, ಸಾಮಾಜಿಕ ಕಳಕಳಿ ಇರಬಹುದು, ಅಥವಾ ಪೀರ್ ಪ್ರೆಷರ್, ಅನೇಕ ವಿಧವಾದಂತಹ ಬೇರೆಯವರು ಮಾಡ್ತಾರೆ, ಹಾಗಾಗಿ ಆ ಕೃತ್ಯವನ್ನು, ಆ ಪೇಯವನ್ನು, ಆ ಪಾನವನ್ನು, ಆ ಖಾದ್ಯವನ್ನು ನಾನು ಕೂಡ ಸೇವಿಸ್ತೀನಿ ಅಂತಕ್ಕಂಥ ಒಂದು ಕೈಂಕರ್ಯದಲ್ಲಿ ಪ್ರಜ್ಞಾಪರದಿಂದ ಬರ್ತಕ್ಕಂಥ ಅಥವಾ ಇನ್ಪ್ರಿಸೈಸ್ ಟು ಸೇ ಬರಮಾಡಿಕೊಳ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ನಿವಾರಣೆ ಇದೆ. ಪ್ರೊವೈಡೆಡ್ ಬದಲಾಗಲಿಕ್ಕೆ ನೀವು ಸಿದ್ಧರಾಗಿರಬೇಕು, ಮಾನಸಿಕವಾಗಿ ಭದ್ರಾಗಿರಬೇಕು. ಆಯುರ್ವೇದ 5000 ವರ್ಷದ ಇತಿಹಾಸ ಇರತಕ್ಕಂಥ ವಿಶಿಷ್ಟ ಮಹೋನ್ನತವಾದಂಥ ಒಂದು ವಿಜ್ಞಾನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಟ್ರೆಡಿಷನ್ ಈಸ್ ಆಲ್ವೇಸ್ ಟು ಬಿ ರಿವಿಸಿಟೆಡ್ ಅಂತ. ಹಿಂದಿನ ಕಾಲದ ಶಾಸ್ತ್ರ ಇವತ್ತಿನ ಕಾಲದ ತಂತ್ರಜ್ಞಾನದ ಜೊತೆ ಸಮನ್ವಯ ಆದಾಗ ಹೆಚ್ಚಿನವಾದಂತಹ ಮಹತ್ವ ಆ ಒಂದು ಶಾಸ್ತ್ರಕ್ಕೆ ಪಡೆಯುತ್ತೆ ಅಂತ ಅದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಿಮ್ಮ ಮನೆ ಮನ ಮುಟ್ಟಬೇಕು. ಅಡಿಗೆ ಮನೆಯಲ್ಲಿ, ಹಿತ್ತಲಲ್ಲಿ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಏಲಕ್ಕಿ, ಲವಂಗ, ಮೆಣಸು, ಅರಶಿನ, ತುಳಸಿ, ಅಲವಿರಾ, ಅಂದ ಲೋಳೆ ಸರ, ಬೇವು, ಹೀಗೆ ಅನೇಕ ವಿಧವಾದಂತಹ ಪದಾರ್ಥಗಳು ನಮಗೇನು ಗೊತ್ತಿದೆ, ವೈದ್ಯಕೀಯವಾಗಿ ನಮ್ಮ ಶರೀರದ ಆರೋಗ್ಯವನ್ನು ಸುಧಾರಣೆ ಮಾಡತಕ್ಕಂಥ ದೃಷ್ಟಿಕೋನದಲ್ಲಿ ಪಾಯಿಂಟ್ ನಂಬರ್ 1. ಇಷ್ಟೆಲ್ಲ ಮೀರಿ ಸಮಸ್ಯೆ ಬಂದುಬಿಟ್ರೆ ಹೇಗಪ್ಪ ಇದನ್ನೇ ಉಪಯೋಗಿಸ್ಕೊಂಡು ರಿಪೇರಿ ಮಾಡ್ಕೊಳ್ಳೋದು ಅಂತ. ಯಾಕೆ ಇಷ್ಟೆಲ್ಲ ಮಾತಾಡ್ತೀನಿ ಗೊತ್ತಾ? ಇವತ್ತು ಊರಿಗೆ 16, ಕ್ರಾಸ್ಗೆ 4 ಹಾಸ್ಪಿಟ್ಲ್ಗಳಿದೆ. ಹಿಂದಿನ ಕಾಲದಲ್ಲಿ ಆರೋಗ್ಯ ಅಂದ ತಕ್ಷಣ ನಮ್ಮ ಹಂತದಲ್ಲಿ ಅಂಗೈಯಲ್ಲೇ ಆರೋಗ್ಯ ಅಂತಕ್ಕಂಥ ಮಾತು ಹೇಳ್ತಿದ್ವಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರ್ತಾಯಿತ್ತು ಅಂತಕ್ಕಂಥದ್ದು. ಇವತ್ತು ನೋಡ್ರಿ, ಪ್ರಾಣಿ ಪಕ್ಷಿ, ಬೆಕ್ಕು ನಾಯಿ ಇವೆಲ್ಲ ಮುದ್ದಾಗಿ ಮನಸ್ಸು ಹಾಕ್ತಿರ್ತೀವಲ್ಲ, ಅದೇನ ಹೇಳುತ್ತಾ ನಿಮಗೆ? ಬೆಕ್ಕಿಗೆ ಜ್ವರ ಬರೋ ಮಾತಾಡ್ತೀಯ ಅಂತ ಲೇವಡಿ ಮಾಡ್ತೀವಿ. ಬೆಕ್ಕಿಗೆ ಜ್ವರ ಬರೋಕ್ಕೆ ಶಕ್ಯವೇ ಇಲ್ಲ, ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತು. ನಾಯಿ ಬೆಕ್ಕಿಗೆ ಗೊತ್ತು ತನ್ನ ಆರೋಗ್ಯವನ್ನು ಎಷ್ಟು ಸದಾಕಾಲ ಸರ್ವಕಾಲ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂತ, ನಮಗೆ ಗೊತ್ತಿಲ್ಲ. ದುಸ್ಥಿತಿ ಏನು ಅಂದರೆ, ಮನುಷ್ಯ ಮನೇಲಿ ಹುಟ್ಟಿದ್ದ, 100 ಆಯಿತು ಮನೆಯಲ್ಲೇ ಸಾಯ್ತಾ ಇದ್ದ ಅಂತಕ್ಕಂಥದ್ದು. ಇವತ್ತೇನಾಗಿದೆ, ಹಾಸ್ಪಿಟ್ಲಲ್ಲಿ ಹುಟ್ತಾನೆ. ಸಾಯೋದಿಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಶತಾಯುಷ ಅಂತಕ್ಕಂಥದ್ದು ಮರೆಮಾಚಿ ಹೋಗಿದ್ದೆ ಪದ. 50-60 ಮುಟ್ಟುಬಿಟ್ರೆ ದೊಡ್ಡ ಸಾಧನೆ. ರಿಟೈರ್ಮೆಂಟ್ ಆಗೋಕ್ಕಿಂತ ಮುಂಚೆ ಲಿವ್ ವೆಲ್ ಲೀವ್ ವೆಲ್ ಅನ್ನೋ ಕಾನ್ಸೆಪ್ಟ್ ನಾವೇನಿದೆ ಅದನ್ನು ಮರೆತು ಹೋಗಿ ಇವತ್ತಿಗೆ ಹಾಸ್ಪಿಟ್ಲು ಡಾಕ್ಟ್ರನ್ನ ಒದಿಸ್ತಕ್ಕಂತಹ ಕೈಂಕರ್ಯದಲ್ಲಿ ನಾವೆಷ್ಟು ಭಾಗಿಯಾಗಬೇಕು, ನಮ್ಮ ಕಾಂಟ್ರಿಬ್ಯೂಷನ್ ಏನು ಮೆಡಿಕಲ್ ಜಗತ್ತು ಬದುಕಲಿಕ್ಕೆ ಬೆಳೀಲಿಕ್ಕೆ ಅಂತ ಯೋಚನೆ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅರ್ಥ ಮಾಡಿಕೊಳ್ಳದೇ ಇರತಕ್ಕಂತಹ ಸಂಗತಿ ಏನು ಅಂದರೆ, ನಮ್ಮನ್ನು ನಾವು ಚೆನ್ನಾಗಿ ಸದಾಕಾಲ ಸುಸ್ಥಿತಿಯಲ್ಲಿ ಸ್ವಸ್ಥವಾಗಿ ಇಟ್ಕೊಳ್ತಕ್ಕಂಥ ಒಂದು ತೀರ್ಮಾನವನ್ನು ತೊಗೊಂಡ್ರೆ ಯಾರು ಏನು ಮಾಡಲಿಕ್ಕಾಗಲ್ಲ. ಎಸ್, ಇಷ್ಟು ಪ್ರಸ್ತಾವನೆಯೊಂದಿಗೆ ಚುಟುಕಾಗಿ ಇವತ್ತಿನ ಕಾರ್ಯಕ್ರಮದ ನೇರ ಭಾಗಕ್ಕೆ ಬರ್ತಿದ್ದೀನಿ. ಯಾವುದ್ರ ಬಗ್ಗೆ ಮಾತಾಡ್ತಿದ್ರೆ ಡಾಕ್ಟ್ರ್ ಅಂತ ಕೇಳ್ತೀರಾ? ಡ್ಯಾಂಡ್ರಫ್, ತಲೆಹೊಟ್ಟು. ತಲೆಹೊಟ್ಟು ಅಂದ ತಕ್ಷಣ ಅಯ್ಯೋ ಏನಪ್ಪ, ಎಲ್ಲರೂ ನಮ್ಮನ್ನೇ ನೋಡ್ತಾರೆ, ಯಾರ ಮುಂದೇನು ತಲೆ ಬಾಚಿಕೊಂಡ್ರೆ ಮುಗದೇ ಹೋಯಿತು, ಅಲ್ಲಿ ಇಲ್ಲಿ ಒಂದು ಒಳ್ಳೆ ಚಾಕ್ ಪೌಡರ್ ಪೀಸ್ ಬಿದ್ದಂಗೆ ಟೇಬಲ್ ಮೇಲೆ ಬೀಳುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ರೀ, ಹೆಣ್ಮಕ್ಕಳು ಡಾಕ್ಟ್ರ್ ಹತ್ರ ಬರಬೇಕು, ಅದೃಷ್ಟವಶಾತ್ ಬರಲ್ಲ. ಬ್ಯೂಟಿಷಿಯನ್ ಹತ್ರ ಹೋಗಿ ನಾಳೆ ಮದುವೆ ಇದೆ, ನಾಳಿದ್ದು ಪಾರ್ಟಿ ಇದೆ, ಏನಾದರೂ ಮಾಡಿಬಿಟ್ಟು ಈ ಥರದ ಹೊಟ್ಟು ತಲೆ ಹಗುರು ಅಂತ ಹಿಂಗೆ ಕರಿತೀವಿ, ಅದು ಬರದೇ ಥರ ನೋಡ್ಕೊಳ್ಳಿ. ಇಲ್ಲ ನಮ್ಮನ್ನು ಬಂದು ಕೇಳ್ತಾರೆ, ಸರ್ ಒಂದು ಕ್ಯಾಪ್ ಹಾಕ್ಕೊಂಡ್ಬಿಡೋಣವಾ, ಅಥವಾ ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರೋ ಶ್ಯಾಂಪು ಬರ್ಕೊಟ್ಬಿಡಿ ಸರ್, ಟಿ ವಿಲಿ ಚಾನಲ್ ಹಿಂಗೆ ಸರ್ಫ್ ಮಾಡ್ತಾಯಿದ್ರೆ ಬ್ರ್ಯಾಂಡ್ ಎ, ಬ್ರ್ಯಾಂಡ್ ಬಿ, ಬ್ರ್ಯಾಂಡ್ ಸಿ, ಹಿಂಗೆ ಅನೇಕದಂಥ ಲೋಷನ್ಗಳು, ಜೆಲ್ಗಳು, ಕ್ರೀಮ್ಗಳು, ಶ್ಯಾಂಪುಗಳು ಬರ್ತಾಯಿರುತ್ತೆ. ಇದನ್ನೆಲ್ಲ ನೀವು ಟ್ರೈ ಮಾಡಿರ್ತೀರಿ, ಹತಾಶೆಯಾಗಿ ಮನ ನೊಂದು, ವೆನ್ ದೇರ್ ಈಸ್ ನೋ ವೇ ದೆನ್ ಟ್ರೈ ಹೋಮ್ ರೆಮಿಡೀಸ್ ಅಂತಕ್ಕಂಥ ಕೈಂಕರಿಗೆ ಬಂದಿರ್ತೀರಿ. ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಮನೆ ಮದ್ದನ್ನು, ಹಿತ್ತಲ ಗಿಡವೇ ಮದ್ದು ಅಂತಕ್ಕಂಥ ಒಂದು ಸ್ಥಾಪನೆ ನಿಮ್ಮ ಮನಸ್ಸಿನಲ್ಲಿ ಮಾಡಬೇಕು ಅಂಥದ್ದನ್ನು, ಸರಳ ಪದಾರ್ಥಗಳನ್ನು ಬಳಸಿಕೊಂಡು ಹೇಗೆ ಯಶಸ್ವಿ, ಪರಿಣಾಮಕಾರಿ ಮತ್ತು ಪ್ರಭಾವಿ ಚಿಕಿತ್ಸೆಯನ್ನು ನಿಮ್ಮ ಸಮಸ್ಯೆಗೆ ಮಾಡಿಕೊಳ್ಬೋದು ಅಂತಕ್ಕಂಥದ್ದನ್ನು ನಿಮಗೆ ತಿಳಿ ಮಾಡಿಕೊಳ್ತಕ್ಕಂಥದ್ದು.
ಯೋಚನೆ ಏನು ಮಾಡ್ತಾ ಇದ್ದೀರಾ ಡ್ಯಾಂಡ್ರಫ್ ಯಾಕೆ ಬರುತ್ತೆ ಅನೇಕ ವಿಧವಂತ ಕಂಡೀಷನ್ಸ್ ಅಲ್ಲಿ ಡ್ಯಾಂಡ್ರಫ್ ಬರುತ್ತೆ ವಿಸ್ತೃತವಾಗಿ ಬಂ ಬರ್ತಕ್ಕಂತ ಕಂತುಗಳಲ್ಲಿ ಯಾಕೆ ಡ್ಯಾಂಡ್ರಫ್ ಬರುತ್ತೆ ಅಂತ ಹೇಳ್ತೀನಿ ಯಾರಿಗೆ ಬರುತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆಗಿರಬಹುದು ಡ್ಯಾಂಡ್ರಫ್ ಆಗಿರಬಹುದು 100 ರಲ್ಲಿ 12 ಜನಕ್ಕೆ ಬೆಂಗಳೂರಿನಂತ ಮಹಾನಗರಗಳಲ್ಲಿ ಕರ್ನಾಟಕವನ್ನು ವಿಸ್ತೃತವಾಗಿ ತಗೊಂಡ್ರೆ ಸುಮಾರು 7 ರಿಂದ 8% ಯಾರು ಸ್ಕ್ಯಾಲ್ಪ್ ಹೈಜನ್ ಅನ್ನು ಸರಿಯಾಗಿ ನಿತ್ಯ ನಿರಂತರ ಅದಕ್ಕೆ ಕಾಳಜಿ ಮಾಡೋದಿಲ್ಲವೋ ಬೇರೆವರ ಕುಮ್ಮನ್ನ ಬಳಸ್ತೀವೋ ಬೇರೆವರ ಹೆಲ್ಮೆಟ್ ಅಂದ್ರೆ ಈ ತತ್ ಸಂಬಂಧಿತಪಟ್ಟಂತ ಅವಸ್ಥೆ ವ್ಯಾಧಿ ತೊಂದರೆ ಅಂತ ನೀವೇ ಕರೀತೀರಿ ಅದಕ್ಕೆ ಸಂಬಂಧಪಟ್ಟಂತ ಅವರ ಹೆಲ್ಮೆಟ್ ಅನ್ನು ಬಳಸುತ್ತಕಂತ ಅವರ ಕುಮ್ಮನ್ನ ಬಳಸತಕ್ಕಂತದ್ದು ಹೀಗೆ ಅನೇಕ ಬೇರೆ ಈ ಸಮಸ್ಯೆ ಇರುವವರ ಪದಾರ್ಥಗಳನ್ನು ನೀವು ಬಳಸಿದಾಗ ಬರ್ತಕ್ಕಂತ ಒಂದು ಪ್ರಮುಖವಾದಂತ ಅವಸ್ಥೆ ಯಾವುದು ವ್ಯವಸ್ಥಿತವಾಗಿಲ್ಲವೋ ಅದಕ್ಕೆ ಅವಸ್ಥೆ ಅಂತ ಕರೀತೀವಿ ಇದು ರೋಗ ಅಲ್ಲ ಸೋ ಒಂದು ನಿಟ್ಟುಸೆ ಬಿಡಬಹುದಲ್ವಾ ಓ ಡಾಕ್ಟರೇ ಇದು ರೋಗ ಅಲ್ವಾ ನಾನೇನೋ ಅಂಟ ರೋಗ ಬಂದುಬಿಟ್ಟಿದೆ ಜೀವನ ಪೂರ್ತಿ ಹೋಗೋದೇ ಇಲ್ಲ ಇಷ್ಟೇ ನನ್ನ ಹಣೆ ಬರ ಸಾಯೆವರೆಗೂ ಇಷ್ಟೇ ಅಂತಕಂತ ಒಂದು ಭಾಗ ಎರಡನೇದು ಅನೇಕ ಮಹಿಳಾ ಮಂಡಿಯರನ್ನ ಕೇಳ್ತಕಂತದ್ದು ಡಾಕ್ಟರ್ ಕೆನ್ ಐ ಶೇವ್ ಮೈ ಹೆಡ್ ಕೂದಲನ್ನ ಸಂಪೂರ್ಣ ತೆಗೆಸ್ಕೊಂಡ್ಬಿಟ್ರೆ ಈ ಒಂದು ಸಮಸ್ಯೆಗೆ ಇತಿಶ್ರೀ ಹಾಡಬಹುದಾ ಎಷ್ಟು ಸಲಿ ತೆಗೆಸ್ತೀರಿ ಭಗವಂತ ನ್ಯಾಚುರಲ್ ಪ್ರೊಟೆಕ್ಟಿವ್ ಲೇಯರ್ ರೀ ಕೂದಲನ್ನ ಕೊಟ್ಟಿರೋದು ಚಳಿ ಮಳೆ ಗಾಳಿ ಬಿಸಿಲು ಇದಕ್ಕೆಲ್ಲ ಒಂದು ನ್ಯಾಚುರಲ್ ಹೆಲ್ಮೆಟ್ ಭಗವಂತ ಕೊಟ್ಟಾಗ ಅದನ್ನು ತೆಗೆದಾಕ್ಬಿಡೋದು ಅದನ್ನು ಬೋಡಿಸ್ಬಿಡೋದು ಅದನ್ನು ಶೇವ್ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮರ್ಪಕ ಎಷ್ಟು ಮಟ್ಟಿಗೆ ಸಮರ್ಥನೀಯ ಅಂತಕ್ಕಂಥದ್ದು ಯೋಚನೆ ಮಾಡಿ ಭಗವಂತ ಕೊಟ್ಟದನ್ನು ಕಾಪಾಡ್ಕೊಳ್ಳಿ ರೆಮಿಡಿ ಏನು ಬೇಕಾ ಯಾರಿಗೆ ಡ್ಯಾಂಡ್ರಫ್ ಇರಲಿರಿ ಎಷ್ಟೇ ಹಂತದಲ್ಲಿ ಅದು ನಿಮಗೆ ತೀವ್ರವಾಗಿ ಗಾಢವಾಗಿ ತೊಂದರೆ ಕೊಡ್ತಿರಲಿ ಅದನ್ನು ನಿಮ್ಮ ಹಂತದಲ್ಲಿ ಬಹುತೇಕ ರಿಪೇರಿ ಮಾಡ್ಕೊಳ್ಬೋದು ಆ್ಯಂಡ್ ಒಂದು ಡಿಸ್ಕ್ಲೇಮರ್ ಏನಪ್ಪ ಅಂದರೆ ನಾವು ಎಲ್ಲ ಕಾಯಿಲೆಗಳಿಗೂ ಈ ಮುಖಾಂತರವಾಗಿ 100ಕ್ಕೆ 100 ಮುಟ್ಟಿ ಚಿಕಿತ್ಸೆಯನ್ನು 100% ಮಾಡ್ತೀವಿ ಅಂತಲ್ಲ ಈ ರೆಮಿಡೀಸ್ ನಾವೇನು ಈ ವಾಹಿನಿಯ ಮುಖಾಂತರ ಇನ್ನು ಮುಂದೆ ನಿಮಗೆ ಕೊಡಬಯಸ್ತಾ ಇದ್ದೀವಿ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ ಒಂದು ಹಂತಕ್ಕೆ 100ಕ್ಕೆ 100 ಅನುಕೂಲ ಆಗುತ್ತೆ ಅನೇಕ ಜನರಿಗೆ ಬಹುಶಃ 100% ಕೆಲವೊಬ್ಬರಿಗೆ 50-70% ಇದರ ಅರ್ಥಾತ್ ಏನಪ್ಪ ಇದರ ಪರಿಭಾಷೆ ನಾನು ಹೇಳ್ತಕ್ಕಂಥದ್ದು ಅಂದರೆ ನಾವು ನೀವು ವೈದ್ಯಕೀಯ ವ್ಯವಸ್ಥೆಯನ್ನು ನಿಮ್ಮ ವೈದ್ಯರನ್ನು ಭೇಟಿ ಮಾಡಬೇಡಿ ಅವರೆಲ್ಲ ನಿಷ್ಪ್ರಯೋಜಕರು ನಾವು ಇಲ್ಲಿ ಕೊಡ್ತಕ್ಕಂತಹ ಮಾಹಿತಿಯೇ ಸರ್ವೋನ್ನತ ಮಾಹಿತಿ ಅಂತ ಯಾವ ಹಠ ಹುನ್ನಾರದಲ್ಲೂ ಇಲ್ಲ ಮೂಲಭೂತವಾಗಿ ನಾವು ಹೇಳಕ್ಕೆ ಇಷ್ಟಪಡ್ತಿರ್ತಕ್ಕಂಥದ್ದು ಮನೆ ಮದ್ದನ್ನು ನಾವು ಪ್ರಮೋಟ್ ಮಾಡಬೇಕು ಅಲ್ಲಿರ್ತಕ್ಕಂಥ ಅನೇಕ ಅಂಶಗಳ ಸದ್ಬಳಕೆ ಆಗಬೇಕು ಆಯುರ್ವೇದದ ಪರಂಪರೆ ಜ್ಞಾನ ಮನೆ ಹಂತದಲ್ಲೇನಿದೆ ಅದು ನಿಮ್ಮ ಮನಸ್ಸನ್ನು ಮುಟ್ಟಿ ಇನ್ನಷ್ಟು ಪ್ರಜ್ವಲಿಸಬೇಕು ಬೆಳಗಬೇಕು ಅಂತಕ್ಕಂಥದ್ದು ಸೊ ಡ್ಯಾಂಡ್ರಫ್ಗೆ ಜಾತ್ಯತೀತವಾಗಿ ವಯಾತೀತವಾಗಿ ಸೀಮಾತೀತವಾಗಿ ಲಿಂಗಾತೀತವಾಗಿ ಬರತಕ್ಕಂಥ ಈ ಒಂದು ಸಿಂಪಲ್ ತಲೆಹಗ್ಗರು ಅಥವಾ ಡ್ಯಾಂಡ್ರಫ್ಗೆ ಏನು ಮಾಡಬೇಕು ಅಂತೀರಾ ಲೋಳೆ ಸರ ಗೊತ್ತಲ್ಲರಿ ಅಲೋವೆರಾ ಕುಮಾರಿ ಅಂತ ಕರಿತೀವಿ ಹೆಣ್ಣು ಮಕ್ಕಳಿಗೂ ಕುಮಾರಿ ಅಂತೀವಲ್ವಾ ಅಲೋವೆರಾಗೂ ಕುಮಾರಿ ಅಂತ ಕರಿತೀವಿ ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಅತ್ಯಂತ ಉಪಯುಕ್ತವಾದಂತಹ ಈ ಒಂದು ದ್ರವ್ಯಕ್ಕೆ ನಾವು ಅಲೋವೆರಾಕ್ಕೆ ಕುಮಾರಿ ಅಂತ ಹೇಳ್ತೀವಿ ಹಾಗಾಗಿ ಈ ದ್ರವ್ಯ ನಿಮಗೆ ಹೆಚ್ಚಿನ ಹಂತದಲ್ಲಿ ಸರ್ವವ್ಯಾಪಿ ಡ್ಯಾಂಡ್ರಫ್ಗೆ ರಿಪೇರಿ ಮಾಡ್ತಕ್ಕಂಥ ನಿವಾರಣೆ ಮಾಡ್ತಕ್ಕಂಥ ಹೊರದೋಡಿಸ್ತಕ್ಕಂಥ ಕೇಪಬಿಲಿಟಿ ಈ ಒಂದು ಅಲೋವೆರಾಗಿದೆ ಅಂತ ಅಲೋವೆರಾ ಒಂದೇ ಸಾಕಾ ಡಾಕ್ಟ್ರೇ ಅದನ್ನು ಪೇಸ್ಟ್ ಮಾಡಿ ಜೆಲ್ ಮಾಡಿ ಹಚ್ಕೊಂಬಿಟ್ರೆ ಸಾಕಾ ಅಥವಾ ಹೇಳಿ ಇವತ್ತು ಕಂಪ್ಯೂಟ್ರಲ್ಲಿ ಅನೇಕದಂಥ ಇ ಕಾಮರ್ಸ್ ಶಾಪಿಂಗಲ್ಲಿ ಹಿಂಗೆ ಟೈಪ್ ಮಾಡಿದ್ರೆ ಹಂಗೆ ಬಂದ್ಬಿಡ್ತು ಮನೆ ಬಾಗಿಲಿಗೆ ನಾವು ಯಾಕೆ ಕಷ್ಟಪಟ್ಟು ಗಿಡ ತೊಗೋಬೇಕು ತುಂಬ ಕಾಸ್ಟ್ಲಿನಾ ಆಲೋವೆರಾ ಪುಕ್ಸೆಟ್ಟೇರಿ ಇನ್ನೂ ಖರೀದಿ ಮಾಡಬೇಕಾ 50 ರೂಪಾಯಿ ಗಿಡ ಬರುತ್ತೆ ಹಾಕ್ಕೊಳ್ಳಿ 4-6 ತಿಂಗಳಲ್ಲಿ 40 ಜನಕ್ಕೆ ನೀವು ಹಂಚ್ಬೋದು ಅಷ್ಟೆಲ್ಲ ಆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಇನ್ನೊಂದು ವಿಶೇಷ ಏನು ಗೊತ್ತಾ ಅದಕ್ಕೆ ನೀರು ಹಾಕೋದೇ ಬೇಡ ಬೆಳಕು ಇರ್ತಕ್ಕಂಥ ಬೆಳಕಲ್ಲಿ ಸದೃಢವಾಗಿ ಸಮೃದ್ಧವಾಗಿ ಈ ಒಂದು ಗಿಡ ಬೆಳೆಯುತ್ತೆ ಅಂತಕ್ಕಂಥ ಅನೇಕ ವಿಧವಂತಹ ಕ್ರಿಮಿ ಕೀಟಗಳು ನಿಮ್ಮ ಮನೆಗೆ ಬರೋದಿಲ್ಲ ಈ ಒಂದು ಅಲೋವೆರಾ ನಿಮ್ಮ ಮನೆಯಲ್ಲಿ ಇದ್ದರೆ ಅಂತಕ್ಕಂಥ ಮಾತು ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸು ದೀರ್ಘಕಾಲಮೆ ಮಾಡೋಣ ನನಗೂ ತುಂಬ ಆಸೆ ಮನದಾಳದ ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಡ್ಯಾಂಡ್ರಫ್ಗೆ ಸಂಬಂಧಪಟ್ಟಾಗೆ ಅಲೋವೆರಾ ಇಸ್ ಎ ಬೇಸ್ ಹೆಣ್ಮಕ್ಕಳು ನಾವು ಕೂದಲನ್ನ ವರ್ಣನೆ ಮಾಡ್ತಿದ್ದೆ ನೀಲವೇಣಿ ಕೃಷ್ಣವೇಣಿ ಅಂತ ಅಲ್ವಾ ಅನ್ವರ್ಥವಾಗಿ ಹೇಳ್ತಿದ್ವಿ ಸೊ ಆ ಸೌಂದರ್ಯವನ್ನು ನೀವು ಕಾಪಾಡ್ಕೊಳ್ಬೇಕು ಅಂದರೆ ಕಟ್ ಮಾಡಬೇಡಿ ಈ ಹಗರನ್ನ ಹಾಗೇನೂ ಮೇಂಟೈನ್ ಮಾಡ್ಬೋದು ಪಾಯಿಂಟ್ ನಂಬರ್ 1 ಅಲೋವೆರಾ 2-4 ಚಿಟಿಕೆ ಪಚ್ಕರ್ಪೂರ ಸುಮಾರು ನಿಮ್ಮ ಕೂದಲಿಗೆ ಬೇಕಾಗಿರ್ತಕ್ಕಂಥ ಅಲೋವೆರಾ ಸುಮಾರು ಒಂದು 5-6 ಚಮಚ ಅಲೋವೆರಾ ಜೆಲ್ ಅಂತ ಇಟ್ಕೊಳ್ಳಿ 2-3 ಚಿಟಿಕೆ ಪಚ್ಕರ್ಪೂರ 2-3 ಚಮಚ ಮೆಂತ್ಯೆ ನೀರಲ್ಲಿ ಚೆನ್ನಾಗಿ ನೆನೆಸಿರ್ತಕ್ಕಂಥ ಮೆಂತ್ಯೆ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಸುಮಾರು ಸಮ ಪ್ರಮಾಣದ ಮೊಸರು ಅಂದರೆ ಸುಮಾರು 2-3 ಚಮಚ ಮೊಸರು ಇಷ್ಟನ್ನು
ಸುಮಾರು 6 ಟು 8 ಅವರ್ಸ್ ಒಂದು ಪಾತ್ರೆಯಲ್ಲಿ ನೆನೆಸಿಟ್ಬಿಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಬಿಡಿ ಏನೇನೋ ಕ್ವಾಂಟಿಟಿ ಬೇಕಾದಷ್ಟು ಅಲವೇರಾ 2 ರಿಂದ 3 ಚಿಟಿಕೆಯಷ್ಟು ಪಚ್ಚಕರ್ಪೂರ 2 ರಿಂದ 3 ಸ್ಪೂನ್ ಮೆಂತ್ಯೆ ನೆನೆಸಿರಬೇಕು ಹಿಟ್ಟಿನ ಫಾರ್ಮಾಲಿಟಿ ಇರಬೇಕು ಸಮ ಪ್ರಮಾಣದ ಅಂದ್ರೆ 2 ರಿಂದ 3 ಚಮಚದಷ್ಟು ಮೊಸರು ಫೈನ್ ಬ್ಲೆಂಡ್ ಮಾಡೋ ಪಾತ್ರೆಯಲ್ಲಿ ಇಟ್ಬಿಡಿ ಬೆಳಗಾಗಿದ್ದು ಹೆರಡೆ ಅಪ್ಲಿಕೇಟರ್ ಗೊತ್ತಲ್ವಾ ಹೆರಡೆ ಎಲ್ಲ ಹಚ್ಚಿಕೊತ್ತಿರಲ್ಲ ಸ್ಕಾಲ್ಪ್ ಗೆ ಬ್ರಷ್ ಅಲ್ಲಿ ಅದನ್ನ ರೂಟ್ಸ್ ಗೆ ಚೆನ್ನಾಗಿ ಹಚ್ಚಿ ಬಿಟ್ಬಿಡಿ ಎಷ್ಟೊತ್ತು ಬಿಡಬೇಕು ಸರ್ ಸುಮಾರು 45 ನಿಮಿಷ ಬಿಡಿ ಏನಾದರೂ ಉಪದ್ರವ ಆಗುತ್ತಾ ಇದು ಹಚ್ಚಿಕೊಂಡ್ಬಿಟ್ರೆ ಏನಾದ್ರು ಪ್ರಾಬ್ಲಮ್ ಆಗಿಬಿಡುತ್ತಾ ಸರ್ ಕೆಲವೊಬ್ಬರಿಗೆ ಅಕ್ಷಿ ಅಕ್ಷಿ ಬರಬಹುದು ರೀ ಎರಡು ಮೂರು ಸಲ ಸೀನ್ ಬರಬಹುದು ಬಿಟ್ರೆ ಬೇರೆ ಯಾವ ಸಮಸ್ಯೆ ಆಗಲ್ಲ 100 ರಲ್ಲಿ ಇಬ್ಬರಿಗೆ ಬರುತ್ತೆ ನಿಮಗೂ ಈ ಕಾರ್ಯಕ್ರಮವನ್ನ ವೀಕ್ಷಿಸತಕ್ಕಂತ ನಿಮಗೆ ವೈಯಕ್ತಿಕವಾಗಿ ಕೂಡ ಬಂದ್ರೆ ಎರಡು ಮೂರು ಸಲ ಅಕ್ಷಿ ಇಸ್ ಅಕ್ಸೆಪ್ಟಬಲ್ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ವರ್ಷಗಳಿಂದ ಇರತಕ್ಕಂತ ಈ ಸಮಸ್ಯೆಗೆ ನಾವು ಇತಿಷ್ಟೆ ಹಾಕಬೇಕು ಅಂದಾಗ ಮನೆಯಲ್ಲಿ ಸಾರ್ ಪೊಡೆ ಮಾಡುವಾಗ ತಿಂಗಳ ಪೂರ್ತಿ ಸಾರು ಹುಚ್ಚಾಗಿರಬೇಕು ಅಂದ್ರೆ ಮಾಡತಕ್ಕಂತ ಎರಡು ಮೂರು ಗಂಟೆ ಹೊತ್ತು ಮನೆಯಲ್ಲೆಲ್ಲ ತುಂಬಾ ಘಾಟು ಅಕ್ಷಿ ಅಕ್ಷಿ ಇರಲ್ವ ಅದನ್ನ ಅನುಭವಿಸಿದ್ರೆ ತಾನೆ ತಿಂಗಳ ಪೂರ್ತಿ ರುಚಿಕರವಾದಂತ ಖಾದ್ಯ ನಮಗೆ ಸಿಗೋದು ಈ ಸಿಂಪಲ್ ಹೋಮ್ ರೆಮಿಡಿಯನ್ನ ಎಲ್ಲರೂ ಮಾಡಿ ಎಷ್ಟು ದಿವಸ ಮಾಡಬೇಕು ಬಹಳ ಪ್ರಮುಖವಾದಂತ ಪ್ರಶ್ನೆ ಒನ್ಸ್ ಇನ್ 3 ಡೇಸ್ ರೆಗ್ಯುಲರ್ ಆಗಿ ಮೇಬಿ 3 ಟು 4 ಮಂತ್ಸ್ 6 ಮಂತ್ಸ್ 8 ಮಂತ್ಸ್ ನೀವು ಮಾಡೋದು ಕೂಡ ಯಾವ ಅಡ್ಡಪರಿಣಾಮವೂ ಇಲ್ಲ ದ ಇಂಟೆನ್ಷನ್ ಮೂಲಭೂತವಾದಂತ ಸಿದ್ಧಾಂತ ನಾವು ಯಾವ ಒಂದು ನಿಲುವಿಗೆ ಬಂದು ಈ ಕಾರ್ಯಕ್ರಮವನ್ನು ನಿಂತಬೇಕು ಅಂದ್ರೆ ಹೇಳ್ತಕ್ಕಂತ ಮೆಡಿಸಿನ್ಸ್ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ಆಗಿರಬೇಕು ಅಂತ ಮೆಂತಿ ಎಕ್ಸ್ಪೆನ್ಸಿವಾ ಆಲೇವಿರಕ್ಕೆ ದುಡ್ಡು ಕೊಡಬೇಕಾ ಮೊಸರು ತುಂಬಾ ದುಬಾರಿನ ದುರ್ಲಭವ ಪಚ್ಚಕರ್ಪೂರ ಸಿಗದಿರೋಂತ ವಸ್ತುನ ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡ್ರಿ ಹಿಂಗೆ ತಿರುಗಿ ನೋಡಿದ್ರೆ ಹಿತ್ತಲಲ್ಲಿ ಅಡುಗೆ ಮನೆಲ್ಲ ಸಿಕ್ಕೇ ಬಿಡುತ್ತೆ ಅದನ್ನೆಲ್ಲ ಕ್ರೋಢೀಕರಿಸಿ ಸಮೀಕರಣ ಮಾಡಿದಾಗ ಆಗ್ತಕ್ಕಂಥದ್ದೇ ಸರ್ವವ್ಯಾಪಿ ಸರ್ವಸೂಕ್ತ ಚಿಕಿತ್ಸೆ ನೋ ಕಿಶೋ ನೋ ಫಿಯರ್ ವೆನ್ ಸಿ ಎ ಕಿಶೋರ್ ಇಸ್ ಹಿಯರ್ ಅಂತಕ್ಕಂಥ ಮಾತನ್ನು ಹೇಳಿ ಇನ್ಯಾಕೆ ಯೋಚನೆ ಮಾಡ್ತೀರಿ ತಲೆಯಲ್ಲಿ ಹಗರಿದ್ಯಾ ಈ ಒಂದು ಸಿಂಪಲ್ ರೆಮಿಡೀಸ್ನ ಯೂಸ್ ಮಾಡ್ಕೊಳ್ಳಿ ಸಮಸ್ಯೆಯಿಂದ ದೂರ ಇರಿ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ನಿಮಗಾಗಿ ವಾಪಸ್ ಬರ್ತೀನಿ ಕಾಯ್ತಾ ಇರಿ ನಮಸ್ಕಾರ